ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನರಕ ಅಂದರೆ ನರಕ ಅವರ ಬಾಳು ಅಕ್ಷರ ಸಹ ರವ ರವ ನರಕ ಸತ್ತ ಮೇಲೆ ನರಕ ನೋಡಿದರೆ ಅವರದು ಬದುಕಿರುವಾಗಲೇ ಅತ್ಯಂತ ಕ್ರೂರವಾದ ನರಕವಾಗಿದೆ ನಿಜಕ್ಕೂ ಆ ದೇಶದಲ್ಲಿ ಹುಟ್ಟಿದ ಮುಸ್ಲಿಂ ಮಹಿಳೆಯರು ನಿಜಕ್ಕೂ ಅತ್ಯಂತ ಅದೃಷ್ಟಹೀನರ್ರಿ ಅಲ್ಲಿ ಅವರು ನಿಂತರೂ ಕಷ್ಟ ಕುಂತರೂ ಕಷ್ಟ ಮಾತಾಡಿದ್ರಂತೂ ಇನ್ನೂ ಕಷ್ಟ ಒಂದು ರೀತಿಯಲ್ಲಿ ಅವರು ಜೀವಂತ ಶವ ಬಯಸಿದ್ದನ್ನು ನೋಡೋಕ್ಕೂ ಇನ್ನೊಬ್ಬರ ಪರ್ಮಿಷನ್ ಬೇಕು ಎಲ್ಲದಕ್ಕೂ ಹೀಗಾದರೆ ಹೇಗೆ ಅಂತ ಏನಾದರೂ ಕೇಳಿದರೆ ಅವರ ಪ್ರಾಣ ಪರಲೋಕಕ್ಕೆ ಪಾರ್ಸಲ್ ಆಗೋದು ಪಕ್ಕಾ ಒಂದೊಂದು ಬಾರಿ ಅವರು ತಾವು ಬದುಕಿರೋದೆ ವೇಸ್ಟ್ ಅಂತಲೂ ಅಂದ್ಕೊಳ್ತಾರೆ ಹೀಗೆ ಅಡಿಗಡಿಗೂ ಕಷ್ಟ ಅಫ್ಘಾನಿಸ್ತಾನದ ಮುಸ್ಲಿಂ ಮಹಿಳೆಯರು ಇದೀಗ ಇವರ ಮೇಲೆ ಮತ್ತೊಂದು ರೂಲ್ಸ್ ಹೇಳಲಾಗಿದೆ ಅವರು ಅದೇನಾದರೂ ಮುರಿದುಬಿಟ್ರೆ ಮುಗೀತವ್ರ ಕತೆ ಅದೇನಂದರೆ ಮನಸ್ಸಿಗೆ ಆಹ್ಲಾದತೆ ನೀಡುವ ಕಡೆಗೂ ಅವರು ಕಾಲು ಹಾಕೋ ಹಾಗಿಲ್ಲ ಮೊದಲೇ ಇಲ್ಲಿ ತಾಲಿಬಾನಿಗಳು ತಿಕ್ಕಲುತನದ ನಿಯಮಗಳನ್ನು ಹೇರ್ತಿದ್ದಾರೆ ಧರ್ಮದ ಹೆಸರಲ್ಲಿ ಇಲ್ಲಿನ ಮಹಿಳೆಯರನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹೇಗೆ ಇರಿಸಬೇಕು ಅನ್ನೋದನ್ನು ಮಾಡ್ತಿದೆ ಇದರ ನಡುವೆ ಇದೇ ತಾಲಿಬಾನಿಗಳು ಹೊಸದೊಂದು ತಲೆಬೇನೆಯನ್ನು ತಂದಿಟ್ಟಿದ್ದಾರೆ ಅದೇನೆಂದರೆ ಇಲ್ಲಿನ ಹೆಣ್ಣು ಮಕ್ಕಳು ಇನ್ಮುಂದೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಹೋಗುವಂತಿಲ್ಲ ಒಂದು ವೇಳೆ ಹೋದರೆ ಮುಗೀತು ಕತೆ ಅವರಿಗೆ ಶಿಕ್ಷೆಯಂತೂ ತಪ್ಪಿದಲ್ಲ ಅದು ಕೂಡ ಯಾವುದೇ ಉಗ್ರ ಶಿಕ್ಷೆ ಆಗಿರ್ಬೋದು ನಾನು ಯಾಕೆ ಅಲ್ಲಾಗಿರುವ ಈ ವಿಚಾರವನ್ನು ಇಲ್ಲಿ ಇಷ್ಟೊಂದು ಮುತುವರ್ಜಿ ತಗೊಂಡು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋ ಮುಸ್ಲಿಂ ಸಹೋದರಿಯರು ಸ್ವಲ್ಪವಾದರೂ ಅರ್ಥ ಮಾಡಿಕೊಂಡು ಬದಲಾಗಿ ಅನ್ನುವ ಉದ್ದೇಶದಿಂದ ಅಷ್ಟೇ ಅಲ್ಲ ಇದೆಂತಹ ಹುಚ್ಚುತನದ ರೂಲ್ಸ್ ಇವರನ್ನು ಮನುಷ್ಯರು ಅನ್ಬೇಕಾ ಇಲ್ಲ ಮನುಷ್ಯ ರೂಪದಲ್ಲಿರೋ ಮೃಗಗಳು ಅನ್ಬೇಕಾ ಅನ್ನೋದು ಗೊತ್ತಾಗದೆ ಇಲ್ಲಿನ ಮುಸ್ಲಿಂ ಹೆಣ್ಣು ಮಕ್ಕಳು ಒದ್ದಾಡ್ತಾ ಇದ್ದಾರೆ ನಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೂ ಎಂಟ್ರಿ ಇಲ್ಲ ಅಂದರೆ ಹೇಗೆ ಅಂತ ಅವರು ಕೇಳ್ತಿದ್ದಾರೆ ಹೆಣ್ಣು ಮಕ್ಕಳು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗೋಕೆ ನಿರ್ಬಂಧ ಹೇರಿರುವ ತಾಲಿಬಾನಿಗಳು ಈಗಾಗಲೇ ಆ ಕೆಲಸವನ್ನು ಪ್ರಾರಂಭಿಸಿಬಿಟ್ಟಿದ್ದಾರೆ ಪಾರ್ಕ್ಗಳ ಮುಂಭಾಗ ದೂರ್ತರು ಎಲ್ಲ ಕಡೆಗಳಲ್ಲಿ ನಿಂತ್ಬಿಟ್ಟಿದ್ದಾರೆ ಇಲ್ಲಿಗೆ ಅವರು ಹೋಗಿ ಎಷ್ಟೇ ಗೋಗರೆದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಅವರನ್ನು ಬಿಡ್ತಿಲ್ಲ ಅಲ್ಲಿನ ಮಹಿಳೆಯರಿಗೆ ಅದನ್ನು ಪ್ರಶ್ನಿಸೋ ಧೈರ್ಯವೇ ಇಲ್ಲ ಪ್ರಶ್ನಿಸಿದರೂ ತಾಲಿಬಾನ್ಗಳಿಂದ ಬರೋದು ಧರ್ಮದ ಸಮರ್ಥನೆ ಹೆಣ್ಣು ಮಕ್ಕಳು ಇಲ್ಲಿಗೆಲ್ಲ ಬರೋದು ನಿಷಿದ್ಧ ಅನ್ನೋ ನೀತಿ ಪಾಠ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಮಾತ್ರ ಕೊಡ್ತಿಲ್ಲ ಆದರೆ ಈ ಪಾರ್ಕ್ಗಳನ್ನು ತಾವೂ ನೋಡಬೇಕು ಖುಷಿ ಪಡಬೇಕು ಅಂದ್ಕೊಂಡು ಅದೆಷ್ಟೋ ಮಹಿಳೆಯರು ತಮ್ಮ ಮಕ್ಕಳೊಂದಿಗೆ ಇಲ್ಲಿಗೆ ಬರ್ತಾನೇ ಇದ್ದಾರೆ ಆದರೆ ಹೊರಗೆ ನಿಂತಿರೋ ತಾಲಿಬಾನಿಗಳು ನಿರ್ದಯವಾಗಿ ಅವರನ್ನು ಹೊರಗೆ ಕಳಿಸ್ತಾನೆ ಇದ್ದಾರೆ ಇಲ್ಲಿ ಯೋಚನೆ ಮಾಡಿ ಇದೆಂಥ ವಿಪರ್ಯಾಸ ಒಂದು ಪಾರ್ಕ್ ನೋಡಲಿಕ್ಕೂ ಇಲ್ಲಿನ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂದ್ರೆ ಹೇಗೆ ಇವರ ಬದುಕು ಅದೆಷ್ಟು ದಯನೀಯವಾಗಿದೆ ಅಲ್ವಾ ಮೊದಲೇ ಇಲ್ಲಿ ಮಹಿಳೆಯರು ಹೊರಗಡೆ ಹೋಗಬೇಕಂದ್ರೆ ಆಕೆ ಜೊತೆಯಲ್ಲಿ ಒಬ್ಬ ಪುರುಷ ಇರಲೇಬೇಕು ಇಲ್ಲದಿದ್ರೆ ಮನೆಯಿಂದ ಹೊರಗೆ ಹೋಗುವಂತಿಲ್ಲ ಇದೀಗ ಪುರುಷರು ಕೂಡ ಜೊತೆಯಲ್ಲಿದ್ದರೂ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಬಿಡ್ತಿಲ್ಲ ಹಾಗಿದ್ರೆ ಮಹಿಳೆಯರು ಸ್ವಲ್ಪವಾದರೂ ಖುಷಿ ಪಡೋದೇ ಅನ್ನೋದು ಇಲ್ಲಿನ ಸ್ತ್ರೀಯರ ಪ್ರಶ್ನೆ ಅದಕ್ಕೆ ತಾಲಿಬಾನಿಗಳ ಬಳಿ ಉತ್ತರವಿಲ್ಲ ಇನ್ನು ಈಗಾಗಲೇ ಸರ್ಕಾರಿ ಇಲಾಖೆಗಳ ಅಧಿಕೃತ ಹುದ್ದೆಗಳನ್ನು ಹೊಂದಿರೋ ಮಹಿಳೆಯರ ಬದಲಿಗೆ ಆ ಸ್ಥಾನಕ್ಕೆ ಅವರ ಮನೆಗಳಿಂದ ಪುರುಷರನ್ನು ನಾಮನಿರ್ದೇಶನ ಮಾಡಲಾಗ್ತಾ ಇದೆ ಇದರ ಜೊತೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಶಾಲಾ ಮೆಟ್ಟಿಲು ಹತ್ತಲು ನಿರ್ಬಂಧಿಸಲಾಗಿದೆ ಸದ್ಯ ಕಾಲೇಜು ಕಲಿಯುತ್ತಿರೋ ವಿದ್ಯಾರ್ಥಿನಿಯರಿಗೆ ತಮ್ಮ ಇಷ್ಟದ ವಿಷಯವನ್ನು ಆರಿಸಿಕೊಳ್ಳೋದಕ್ಕೂ ನಿರ್ಬಂಧ ಹೇರಲಾಗಿದೆ ಇದರ ಜೊತೆಗೆ ಇದೀಗ ಇದನ್ನೆಲ್ಲ ಬದಿಗಿಟ್ಟು ಸಂತೋಷ ಪಡೋಣ ಅಂದರೆ ಅದಕ್ಕೂ ತಾಲಿಬಾನಿಗಳು ಕಲ್ಲು ಹಾಕ್ತಿದ್ದಾರೆ ಇದರಿಂದ ಇಲ್ಲಿನ ಮಹಿಳೆಯರು ನಾವು ಈ ದೇಶದಲ್ಲಿ ಹುಟ್ಟಿದ್ದೇ ತಪ್ಪು ಅಂತಿದ್ದಾರೆ ಇನ್ನು ಮತ್ತೊಂದು ನಿಯಮ ಅಂದರೆ ಇಲ್ಲಿ ಕೇವಲ ಪಾರ್ಕ್ಗಳಿಗೆ ಮಾತ್ರವಲ್ಲ ಜಿಮ್ಗಳಿಗೂ ಮಹಿಳೆಯರು ಹೋಗುವಂತಿಲ್ಲ ಇದನ್ನು ಕೂಡ ನಿಷೇಧಿಸಲಾಗಿದೆ ಇದಕ್ಕೆ ತಾಲಿಬಾನಿಗಳು ಕೊಟ್ಟಿರೋ ಸಮರ್ಥನೆ ಅಂದರೆ ಸ್ತ್ರೀಯರು ಲಿಂಗ ಪ್ರತ್ಯೇಕ ಕಾಯ್ದುಕೊಳ್ತಿಲ್ಲ ಜೊತೆಗೆ ಹಿಜಾಬ್ ಮತ್ತು ಬುರ್ಕವನ್ನು ಸರಿಯಾಗಿ ಧರಿಸಲ್ಲ ಇದರಿಂದ ಈ ಕಾನೂನನ್ನು ಜಾರಿಗೆ ತರಲಾಗಿದೆ ಅಂತಿದ್ದಾರೆ ಮಹಿಳೆಯರ ವಿರುದ್ಧ ಇಷ್ಟೆಲ್ಲ ಕಾನೂನುಗಳನ್ನು ರೂಪಿಸಲಾಗ್ತಿದೆ ಆದರೆ ಇದನ್ನು ಪ್ರಶ್ನಿಸುವಂತೆಯೂ ಇಲ್ಲ ಒಂದು ವೇಳೆ ಪ್ರಶ್ನಿಸಿದರೆ ಅಂಥವರು ಒಂದು ಸಾವಿನ ಮನೆ ಸೇರ್ತಾರೆ ಇಲ್ಲಾಂದರೆ ಜೈಲು ಸೇರ್ತಾರೆ ಇದರಿಂದ ತಾಲಿಬಾನಿಗಳು ಏನೇ ಮಾಡಿದರೂ ಯಾರು ಕೇಳದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಅಫ್ಘಾನಿಸ್ತಾನದ ಮಹಿಳೆಯರ ಬದುಕು ಹೇಗಿದೆ ಅಂದರೆ ಶಿಕ್ಷಣ ಪಡೆಯುವಂತಿಲ್ಲ ಉದ್ಯೋಗ ಮಾಡುವಂತಿಲ್ಲ ಹೊರಗೆ ಪುರುಷ ಜೊತೆ ಇಲ್ಲದೆ ಓಡಾಡುವಂತಿಲ್ಲ ಸಂತೋಷ ಪಡಲು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಹಾಗೂ ಜಿಮ್ಮುಗಳಿಗೂ ಹೋಗುವಂತಿಲ್ಲ ಇದರ ವಿರುದ್ಧ ಧ್ವನಿ ಎತ್ತುವ ಹಾಗೂ ಇಲ್ಲ ಆದರೆ ನಮ್ಮಲ್ಲಿ ಎಲ್ಲವೂ ಮುಕ್ತ ಯಾರ್ಯಾರನ್ನೂ ತಡೆಯಲ್ಲ ಇದನ್ನೆಲ್ಲ ನೋಡಿ ನೋಡಿಯಾದ್ಮೇಲಾದ್ರೂ ನಮ್ಮ ದೇಶದ ಮುಸ್ಲಿಂ ಮಹಿಳೆಯರು ಖುಷಿ ಪಡಬೇಕು ಇದಕ್ಕಾಗಿ ಈ ದೇಶವನ್ನು ಮುನ್ನಡೆಸುತ್ತಿರುವ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದ ತಿಳಿಸಲೇಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ